ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಪಾಕ್ ಜಿಂದಾಬಾದ್ ಎಂದವರ ನಾಲಿಗೆ ಕತ್ತರಿಸಿ ಮೂರು ನಾಲಿಗೆಗೆ 3 ಲಕ್ಷ ರೂಪಾಯಿ ಬಹುಮಾನ. ಆಂದೋಲ ಮಠದ ಸಿದ್ದಲಿಂಗ ಸ್ವಾಮಿ ವಿವಾದಾತ್ಮಕ ಹೇಳಿಕೆ. ಕುಮಾರಸ್ವಾಮಿ ಅವರನ್ನ ನಾನು ಭೇಟಿ ಮಾಡಿಲ್ಲ, ಅವರೊಂದಿಗೆ ಯಾವುದೇ ಮಾತುಕತೆ ನಡೆಸಿಲ್ಲ, ಬಿಜೆಪಿ ಶಾಸಕ ಉಮೇಶ್ ಕತ್ತಿ ಸ್ಪಷ್ಟನೆ. ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕ ಸಂಘಕ್ಕೆ 5ರ ಸಂಭ್ರಮ. ಸಭೆ ನೆನಪಿಗಾಗಿ ಫೆಬ್ರವರಿ 23ರಂದು ರಾಜ್ಯ ಮಟ್ಟದ ಸಮ್ಮೇಳನ. ಸಂಘದ ಅಧ್ಯಕ್ಷ ಅಡವಿಪ್ಪ ಬೆಂಡಿಗೇರಿ ಹೇಳಿಕೆ. ಬೆಳಗಾವಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ, ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆ ಅನುಷ್ಠಾನದ ಕುರಿತು ಒಂದು ದಿನದ ಕಾರ್ಯಾಗಾರ ಬೆಳಗಾವಿಯ ಕುಮಾರ ಗಂಧರ್ವ ಕಲಾಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಬೆಳಗಾವಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ, ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆ ಅನುಷ್ಠಾನದ ಕುರಿತು ಒಂದು ದಿನದ ಕಾರ್ಯಾಗಾರವನ್ನ ಬೆಳಗಾವಿಯ ಕುಮಾರ ಗಂಧರ್ವ ಕಲಾಮಂದಿರದಲ್ಲಿ ಬುಧವಾರ ಉದ್ಘಾಟಿಸಿದ ಅಪರ ಜಿಲ್ಲಾಧಿಕಾರಿ ಅಶೋಕ್ ದೊಡಗುಂಟಿ ಮಾತನಾಡಿ, ಪರಿಶಿಷ್ಟರು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಪರಿಶಿಷ್ಟರಾಗಿ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಆದರೆ ಕಾರ್ಯಕ್ರಮದಲ್ಲಿ ಇಲಾಖೆ ಅಧಿಕಾರಿಗಳಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ಪರಿಶಿಷ್ಟ ಸಂಘಟನೆಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಅಧಿಕಾರಿಗಳು ಸರ್ಕಾರಿ ಯೋಜನೆಗಳ ಬಗ್ಗೆ ಅರಿತು ಅದನ್ನು ಸಂಬಂಧಿಸಿದ ಸಮುದಾಯಗಳಿಗೆ ತಲುಪಿಸಬೇಕು. ಕಾಲಕಾಲಕ್ಕೆ ಯೋಜನೆಗಳ ಅನುಷ್ಠಾನದಲ್ಲಿ ಆಗಿರುವ ಪ್ರಗತಿಯ ಬಗ್ಗೆ ಪರಿಶೀಲನೆ ಆಗಬೇಕು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕೆಂದು ಹೇಳಿದರು. ಇಂತಿಷ್ಟು ವೇತನ ಮತ್ತು ESI ಮತ್ತು PF GST ಇತರದ್ದೆಲ್ಲ ಕಾಂಪೊನೆಂಟ್ಸ್ ಬರುತ್ತೆ ಖರ್ಚು, ಅದ್ರ ಬಗ್ಗೆ ಕಾರ್ಮಿಕ ಇಲಾಖೆನ ಸಂಪರ್ಕಿಸಿ ವೇತನವನ್ನು ನಿಗದಿಪಡಿಸಿದ್ರೆ ಒಳ್ಳೆಯದು. ಮತ್ತು ಲೋಕಲ್ ಬಾಡೀಸ್, ಅರ್ಬನ್ ಬಾಡೀಸ್ಗೆ ಏನು ಸರ್ಕಾರ ಕನಿಷ್ಠ ವೇತನ ನಿಗದಿಪಡಿಸಿದೆ, ಆ ವೇತನ ದರಗಳಲ್ಲಿ ವೇತನ ಪಾವತಿ ಮಾಡಿದರೆ ನಿಮಗೆ ಕನಿಷ್ಠ ವೇತನ ಪಾವತಿ ಮಾಡೋಕ್ಕಿಂತ ಪ್ರಕರಣಗಳು ಉಲ್ಲಂಘನೆಗಳು ಕಂಡು ಬರುವುದಿಲ್ಲ. ಯಾರಿಗೆ ಕಾರ್ಮಿಕರಿಗೆ ಸರ್ಕಾರ ನಿಗದಿಪಡಿಸಿದಂಥ ವೇತನಕ್ಕಿಂತ ಕಡಿಮೆ ವೇತನ ಪಾವತಿ ಮಾಡಿದ್ದೇ ಆದರೆ ಅಥವಾ ಯಾರು ಕೊಡಲಿಲ್ಲ ಅಂದರೆ ಅವರು ಕಾರ್ಮಿಕ ಇಲಾಖೆಯನ್ನು ಸಂಪರ್ಕಿಸಿದ್ರೆ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಪರಿಶೀಲನೆ ಮಾಡಿ ಕಾರ್ಮಿಕ ನಿರೀಕ್ಷಕರು ಕೂಡ ಉದ್ಯೋಗ ಪ್ರಮಾಣವನ್ನು ಪತ್ರವನ್ನು ಕೊಡ್ತಾರೆ. ಅಥವಾ ಅವರು ಸಿಕ್ಕಲಿಲ್ಲ ಅಂದರೆ ಕ್ರೆಡಾಯ್ನಂತಹ ಅಸೋಸಿಯೇಷನ್ಗಳಿದೆ ಅವ್ರ ಕಡೆಯಿಂದಲೂ ಕೂಡ ತಗೋಬೋದು. ಯಾವುದೇ ಮಾಲೀಕರು ಅದನ್ನು ದೃಢೀಕರಿಸಬೇಕಾಗುತ್ತೆ. ಅದೊಂದಿದೆ. 18-60 ವರ್ಷದ ಒಳಗಿರ್ತಕ್ಕಂಥ ಪುರಾವೆಯನ್ನು ಒದಗಿಸ್ಕೋಸ್ಕರ ವಯಸ್ಸಿನ ದಾಖಲೆಯನ್ನು ಕೊಡಬೇಕು. ಅದು ಸ್ಕೂಲ್ ಸರ್ಟಿಫಿಕೇಟ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಯಾವುದೇ ಸರ್ಟಿಫಿಕೇಟ್ ಇಲ್ಲ, ದಾಖಲೆ ಇಲ್ಲ ಅಂತ ಹೇಳಿದ್ರೆ ಅವರು ಏನು MBBS ಡಾಕ್ಟ್ರಿಂದ ಕೂಡ ಅವರು ತಮಗೆ ಇಷ್ಟು ವಯಸ್ಸಂತ ಸರ್ಟಿಫೈ ಮಾಡಿಸಿಕೊಟ್ರೆ ಅದನ್ನು ಕೂಡ ನಾವು ಪರಿಗಣಿಸ್ತೀವಿ. ₹25 ನೋಂದಣಿ ಶುಲ್ಕ ಇರುತ್ತೆ, ₹50 ಮಾಸಿಕ ವಂತಿಗೆ ಅಂತೇಳಿ ವರ್ಷಕ್ಕೊಂದ್ಸಲ ನಾವು ಕಟ್ಟಿಸ್ಕೊಳ್ತೀವಿ. ಇಷ್ಟು ರಿಜಿಸ್ಟ್ರೇಷನ್ ಮತ್ತು 2 ಫೋಟೋ ಬೇಕು. ಇವಾಗ ನಾವು ಆನ್ಲೈನ್ ಸಾವಳಿಕೆ ಬೆಂಗಳೂರು ಖಾಸಗಿ ಬಸ್ಸಿಗೆ ಮರಗುದ್ದಿಯ ದಿಗಂಬರೇಶ್ವರ ಸ್ವಾಮೀಜಿ ಚಾಲನೆ ನೀಡಿದರು. ಜಮಖಂಡಿ ತಾಲೂಕಿನ ಸಾವಳ್ಗಿ ಗ್ರಾಮದ ಆಲಗೂರು ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾಯಿ ಟ್ರಾವೆಲ್ಸ್ ಖಾಸಗಿ ಬಸ್ಗಳಿಗೆ ಚಾಲನೆಯನ್ನ ನೀಡಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಉದ್ಯಮಿ ರಾಜೇಸಾಬ್ ಮುಲ್ಲಾ ಅವರು, ಗ್ರಾಮೀಣ ಪ್ರದೇಶಗಳಿಂದ ರಾಜ್ಯದ ರಾಜಧಾನಿಗೆ ಪ್ರಯಾಣಿಸುವ ಪ್ರಯಾಣಿಕರಿಗೆ, ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಪ್ರದೇಶದ ರೈತರಿಗೆ ಸಹಾಯಕವಾಗಲಿ ಎಂಬುದು ನಮ್ಮ ಬಯಕೆಯಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಈ ಬಸ್ ಸೇವೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ನಮ್ಮ ಬಸ್ ಸಾವಳ್ಗಿ ಗ್ರಾಮದಿಂದ ಜಮಖಂಡಿ, ಮುಧೋಳ್, ಬಾಗಲಕೋಟೆ ಮಾರ್ಗವಾಗಿ ಬೆಂಗಳೂರು ತಲುಪಲಿದೆ. ಕಾರಣ, ನಮ್ಮ ಭಾಗದ ಪ್ರಯಾಣಿಕರು ಬಸ್ ಸೇವೆಯ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಸುಶೀಲ್ ಕುಮಾರ್ ಬೆಳಗಲಿ, ಅಜೀಂ ಆಲಗೂರ್, ಭೂಪಾಲ್ ಬಾಗೇವಾಡಿ, ಜನಕರಾಜ ನಾಂದ್ರೇಕರ್, ರಾಜು ಮೇಲಿನಕೆರೆ, ಬಸ್ಸುಗೋಡ, ವನ್ಗೋಡ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಬೆಂಗಳೂರಿಗೆ ಹೋಗ್ತಕ್ಕಂಥ ಪ್ರವಾಸಿಗರಿಗೆ, ಬೆಂಗಳೂರಿಂದ ಈ ಕಡೆ ಬರುವ ಪ್ರವಾಸಿಗರಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ದಿವಸ. ನಮ್ಮ ಈ ಭಾಗದೊಳಗೆ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಒಳಗೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು SRS ಟ್ರಾವೆಲ್ ಅಂದರೆ ಅದಕ್ಕಿಂತ ಇವತ್ತು ಅದೇ ಒಂದು ಸ್ಥಾನದೊಳಗೆ ಸಾಯಿ ಟ್ರಾವೆಲ್ಸ್ನವರು ಮಾಲೀಕರಾಗಿರ್ತಕ್ಕಂಥ ಆತ್ಮೀಯರಾದ ಕಣ್ಮೂರಿನ ನಿವಾಸಿಗಳಾದ ಅದುಲ ಹೃದಯ ಸಂಪನ್ನರಾದ ರಾಜೋಟೇಶ್ವರನ ಹಾಗೂ ಬೀರ್ಸಾಬನ ಸದ್ಭಕ್ತರಾಗಿರ್ತಕ್ಕಂಥ ಸಾರಿಗೆದಾರರಾಗಿರ್ತಕ್ಕಂಥ ಆತ್ಮೀಯರಾದ ಸನ್ಮಾನ್ಯ ಸಹಿತ ಸಾಯಿ ಸಾಬ್, ಅಮೀನ್ ಸಾಬ್ ಇದ್ದಾರೆ. ಇದರ ಸದುಪಯೋಗವನ್ನು ಬೆಂಗಳೂರಿನಲ್ಲಿ ವಾಸಿಸುವಂತಹ ಜನರಾಗಿರ್ಬೋದು ಅಥವಾ ಇಲ್ಲಿಂದ ಅಲ್ಲಿ ನೌಕರಿ ಮಾಡುವಂಥ ಜನರು ಇದರ ಸದುಪಯೋಗವನ್ನು ಪಡ್ಕೊಂಡು ಅವರಿಗೆ ಸಹಾಯ ಸಹಕಾರದೊಂದಿಗೆ ಅವರನ್ನು ಉನ್ನತವಾಗಿ ಸಹಕಾರ ಮಾಡಿಸ್ಕೊಂಡು ನಡೆಸ್ಕೊಂಡು ಹೋಗ್ಬೇಕಂತೇಳಿ ತಮ್ಮೆಲ್ಲ ಜನರ ಪರವಾಗಿ ಪೂಜ್ಯರ ಆಶೀರ್ವಾದ ಸರಿಯಾಗಿ ನಡೀತಾ ಹೋಗ್ತದೆ ಅಂತ ತಮ್ಮೆಲ್ಲರಿಗೆ ವ್ಯಕ್ತಪಡಿಸ್ತಾ ಇದೆ. ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕ ಸಂಘಕ್ಕೆ 5 ವರ್ಷ ತುಂಬುತ್ತಿದ್ದು ಇದರ ಸವಿನೆನಪಿಗಾಗಿ ಫೆಬ್ರವರಿ 23ರಂದು ರಾಜ್ಯ ಮಟ್ಟದ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಕರ್ನಾಟಕ ಹಿರಿಯ ನಾಗರಿಕ ಸಂಘದ ಅಧ್ಯಕ್ಷ ಅಡವಿಪ್ಪ ಬೆಂಡಿಗೇರಿ ತಿಳಿಸಿದ್ದಾರೆ.
ಬೆಳಗಾವಿ ನಗರದ ನೌಕರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಸಂಘವು ನಗರದಲ್ಲಿ ಕಳೆದ 5 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಹಿರಿಯ ನಾಗರಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿದೆ. ಇದರ ಸವಿನೆನಪಿಗಾಗಿ ಫೆಬ್ರವರಿ 23ರಂದು 5ನೇ ವಾರ್ಷಿಕೋತ್ಸವ ಮತ್ತು ರಾಜ್ಯಮಟ್ಟದ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಸಚಿವೆ ಶಶಿಕಲಾ ಜೊಲ್ಲೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಕಾರಂಜಿ ಮಠದ ಗುರುಸಿದ್ದಮ್ಮ ಸ್ವಾಮಿಗಳು ಮತ್ತು ನಾಗನೂರು ರುದ್ರಾಕ್ಷಿ ಮಠದ ಅಲ್ಲಮಪ್ರಭು ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಅಧ್ಯಕ್ಷತೆಯನ್ನು ಹಿರಿಯ ನಾಗರಿಕ ಸಂಘದ ಅಧ್ಯಕ್ಷ ಅಡಿವೆಪ್ಪ ಬೆಂಡಿಗೇರಿ, ಎಸ್ಜಿ ಸಿದ್ನಾಳ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವ ಸುರೇಶ್ ಅಂಗಡಿ, ಪ್ರಭಾಕರ್ ಕೋರೆ, ಅಣ್ಣಾ ಸಾಹೇಬ್ ಜೊಲ್ಲೆ, ಅನಿಲ್ ಬೆನಕೆ, ಅಭಯ್ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆಂದು ಹೇಳಿದರು. ಈ ಸಂದರ್ಭದಲ್ಲಿ ಎಸ್ಜಿ ಸಿದ್ನಾಳ್, ಬಸವರಾಜ್, ಗೋಮಾಡಿ, ಎಚ್ಬಿ, ಬೆನಕನ ಮರಡಿ, ಪ್ರಸಾದ್ ಹಾಗೂ ಹಿರೇಮಠ್ ಸೇರಿದಂತೆ ಅನೇಕರು ಇದ್ದರು. ಗುರುತಿನ ಚೀಟಿಯನ್ನು ಹೊಂದಿಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಬೆಳಗಾವಿಯಲ್ಲೇ ನಮ್ಮ ಹಿರಿಯ ನಾಗರಿಕರಿಗೋಸ್ಕರ ಕೇಂದ್ರ ಸರ್ಕಾರದ ಒಂದು ಮಾನ್ಯತೆ ಪಡೆದಂತಹ ಮಾಡ್ತಾ ಇದ್ದೀವಿ. ನಾನು ಅಡಿಯಪ್ಪ ಯಲ್ಲಪ್ಪ ಕುಂದಿಗಿರಿ, ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷನಾಗಿ ನಾನು ಇಲ್ಲಿ ಕೆಲಸ ಮಾಡ್ತೇನೆ. ರಾಜ್ಯ ಎಲ್ಲ ಹಿರಿಯ ನಾಗರಿಕರಿಗೆ ಶುಭಾಶಯಗಳನ್ನು ಕೋರುತ್ತಾ, ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಸಂಘ ಹಾಗೂ ಬೆಳಗಾವಿ ಜಿಲ್ಲೆಯ ನಿವೃತ್ತಿ ನೌಕರರ ಸಂಘದ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ರಾಜ್ಯ ಮಟ್ಟದ ಸಮ್ಮೇಳನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದೇ ಫೆಬ್ರವರಿ 23ನೇ ತಾರೀಕು ಬೆಳಗಿನ ಜಾವ 10 ಗಂಟೆಗೆ ಗಾಂಧಿ ಭವನದಲ್ಲೇ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ನಮ್ಮ ಬೆಳಗಾವಿಯವರೇ ಆದಂಥ ನಮ್ಮ ಗುರುಸಿದ್ಧ ಮಹಾಸ್ವಾಮಿಗಳು ಕಾರಂಜಿ ಮಠ ಅವರ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಜೊತೆಗೆ ರುದ್ರಾಕ್ಷ ಮಠದ ಅಲ್ಲಮ್ಮ ಪ್ರಭು ಮಹಾಸ್ವಾಮಿಗಳು ಸಹ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀಮತಿ ಶಶಿಕಲಾ ಜೊಲ್ಲೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ನಮ್ಮವರೇ ಆದಂಥ ನಮ್ಮ ಸಂಘಕ್ಕೆ ಪರವಾಗಿ ಆದಂಥ ಶ್ರೀಮತಿ ಜೊಲ್ಲೆ ಅವರು ಈ ಉದ್ಘಾಟನೆಯನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಒಂದು 5 ವರ್ಷ ನಮ್ಮ ಸಂಘ ಪೂರೈಸಿದೆ. ಆ ಒಂದು ಸವಿನೆನಪಿಗಾಗಿ ನಾವು ಈ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಹಮ್ಮಿಕೊಂಡಿದ್ದೀವಿ. 22 ಜಿಲ್ಲೆಗಳಿಂದ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಒಂದು ಸವಿನೆನಪಿಗಾಗಿ ನಾವು ಒಂದು ಸ್ಮರಣ ಸಂಚಿಕೆಯನ್ನು ನಾವು ತಯಾರು ಮಾಡಿಕೊಂಡಿದ್ದೀವಿ. ಕಳೆದ 5 ವರ್ಷದಲ್ಲಿ ನಮ್ಮ ಸಂಘ ಬಂದಂಥ ದಾರಿ ಹಾಗೂ ನಾವು ಮಾಡಿರುವಂಥ ಸಾಧನೆಗಳು, ಸೇವೆಗಳು ಯಾವ ಥರ ನಾವು ಮಾಡಿದ್ದೀವಿ ಅನ್ನೋದ್ರ ಕುರಿತು ಒಂದು ಕಿರು ಪರಿಚಯ ಒಂದು ಪುಸ್ತಕವನ್ನು ಸವೆನಿಯರ್ ನಾವು ತಯಾರು ಮಾಡಿಕೊಂಡಿದ್ದೀವಿ. ಆ ಸವೆನಿಯರನ್ನು ಈ ಬೆಳಗಾವಿಯ ಮಾಜಿ ಸಚಿವರಾದಂಥ ಶ್ರೀಮಾನ್ ಎ.ಬಿ. ಪಾಟೀಲ್ರು ಆ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ. ಜೊತೆಗೆ ಇಲ್ಲಿ ನಮ್ಮವರೇ ಆದ ನಿರುದ್ಯೋಗ ಯುವಕ ಯುವತಿಯರಿಗೆ ನಡ್ಜ್ ಲೈಫ್ ಸ್ಕಿಲ್ ಫೌಂಡೇಶನ್ ವತಿಯಿಂದ 3 ತಿಂಗಳ ಉಚಿತ ತರಬೇತಿಯ ಜೊತೆಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗುತ್ತಿದೆ ಎಂದು ಸೀನಿಯರ್ ಅಸೋಸಿಯೇಟ್ ಪಾರ್ಟ್ನರ್ ಸಂತೋಷ್ ವರಕ್ ತಿಳಿಸಿದ್ದಾರೆ. ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಡತನ ಮತ್ತು ನಿರುದ್ಯೋಗ ನಿರ್ಮೂಲನೆಯನ್ನು ಉದ್ದೇಶವಾಗಿಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಿರುವ ನಡ್ಜ್ ಲೈಫ್ ಸ್ಕಿಲ್ ಫೌಂಡೇಶನ್ ವತಿಯಿಂದ ಬೆಂಗಳೂರಿನ ಗುರುಕುಲದಲ್ಲಿ ಬಡ ನಿರುದ್ಯೋಗ ಯುವಕ ಯುವತಿಯರಿಗೆ 3 ತಿಂಗಳ ಉಚಿತ ಕೌಶಲ್ಯ ತರಬೇತಿ ನೀಡುವುದರ ಜೊತೆಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸಿಕೊಡುತ್ತಿದ್ದು, ಇದರ ಸದುಪಯೋಗವನ್ನು ರಾಜ್ಯದ ಯುವಕ ಯುವತಿಯರು ತೆಗೆದುಕೊಳ್ಳಬೇಕು ಎಂದರು. ಪ್ರತಿ ತಿಂಗಳು ತರಬೇತಿಗೆ ಪ್ರವೇಶವನ್ನು ಮಾಡಿಕೊಳ್ಳಲಾಗುತ್ತಿದ್ದು, ಒಂದು ತರಗತಿಗೆ 500 ಜನರನ್ನು ತೆಗೆದುಕೊಳ್ಳಲಾಗುತ್ತಿದೆ. ಕೇವಲ 500 ರೂಪಾಯಿ ಪ್ರವೇಶ ಶುಲ್ಕವನ್ನು ತೆಗೆದುಕೊಳ್ಳಲಾಗುತ್ತಿದ್ದು, ಉಚಿತ ಊಟ ಮತ್ತು ವಸತಿಯನ್ನು ಫೌಂಡೇಶನ್ ವತಿಯಿಂದ ನೀಡಲಾಗುತ್ತಿದೆ. ಕ್ಲಸ್ಟರ್ ಸರ್ವಿಸ್, ಎಲೆಕ್ಟ್ರಿಷಿಯನ್, ಪ್ಲಂಬಿಂಗ್, ಬ್ಯೂಟಿಷಿಯನ್ ತರಬೇತಿಗಳನ್ನು ನೀಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪ್ರವೀಣ್ ದೊಡ್ಮನಿ, ವಿರೂಪಾಕ್ಷಿ, ವಿಶಾಲ್, ಮಹೇಶ್, ವಿಜಯಲಕ್ಷ್ಮಿ ಸೇರಿದಂತೆ ಅನೇಕರು ಇದ್ದರು. ಬೆಂಗಳೂರು ಈ ಸಂಸ್ಥೆ ಬಂದು ಬಡತನ ನಿರ್ಮೂಲನೆ ಮತ್ತು ನಿರುದ್ಯೋಗ ನಿರ್ಮೂಲನೆಗೋಸ್ಕರ ಕೆಲಸ ಮಾಡ್ತಿರುವಂಥ ಸಂಸ್ಥೆಯಾಗಿದೆ. ಈ ಸಂಸ್ಥೆ ಪ್ರತಿ ವರ್ಷ 5,000 ಬಡ ಗ್ರಾಮೀಣ ಭಾಗದ ಯುವಕ ಯುವತಿಯರನ್ನು ತರಬೇತಿ ಕೊಡಿಸಿ ನಾವು ಅವರಿಗೆ ವೃತ್ತಿ ಕೌಶಲ್ಯ ಆಗಿರ್ಬೋದು, ಜೀವನ ಕೌಶಲ್ಯ ಆಗಿರ್ಬೋದು ಹಾಗೂ ಲೈವ್ಲಿಹುಡ್ ಸ್ಕಿಲ್ಸನ್ನು ಕೊಟ್ಟು ನಾವು ಅವರ ಕೈಗೊಂದು ಉದ್ಯೋಗವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ. ಇದಕ್ಕೋಸ್ಕರ ನಾವು 18-26 ವರ್ಷದ ಒಳಗಿನ ಯುವಕ ಮತ್ತು ಯುವತಿಯರನ್ನು ನಾವು ತಗೊಳ್ಳುವಂಥದ್ದು. 3 ತಿಂಗಳ ಉಚಿತವಾದಂತಹ ತರಬೇತಿಯಲ್ಲಿ ಅವರಿಗೆ ಊಟ, ತಿಂಡಿ, ವಸತಿ, ಸೋಪು, ಪೇಸ್ಟು, ಬ್ರಷಿಂದ ಹಿಡಿದು ಎಲ್ಲವನ್ನೂ ನಾವು ಉಚಿತವಾಗಿ ಅಲ್ಲಿ ಕೊಟ್ಟು ಅವರಿಗೆ ನಾವು ಇಂಗ್ಲೀಷ್, ಕಂಪ್ಯೂಟರ್, ಟೈಪಿಂಗ್,
ಡಿಜಿಟಲ್ ಲಿಟ್ರಸಿ, ಫಿನಾನ್ಷಿಯಲ್ ಲಿಟ್ರಸಿ, ಇಂಟರ್ವ್ಯೂ ಸ್ಕಿಲ್ಸು, ಚಾಯ್ಸಸ್ಸು, ಡಿಸಿಪ್ಲಿನು, ಯೋಗ, ಮೆಡಿಟೇಷನ್, ಇದೆಲ್ಲವೂ ಅವರಿಗೆ ಗುರುಕುಲ ಮಾದರಿನಲ್ಲೇ ಇರುವಂಥದ್ದು. ಅದಕ್ಕೋಸ್ಕರನೇ ನಾವು ಅವರಿಗೆ ಗುರುಕುಲ ಅಂಥ ಒಂದು ಪ್ರಾಜೆಕ್ಟ್ನಲ್ಲಿ ನಾವು ಅವರಿಗೆ ಈ ವಸತಿ ಸೌಲಭ್ಯವನ್ನು ಕಲ್ಪಿಸಿ ರೆಸಿಡೆನ್ಷಿಯಲ್ ಮಾಡೆಲ್ನ ಒಂದು ಟ್ರೈನಿಂಗನ್ನು ಕೊಟ್ಟು ಅವರಿಗೆ ನಾವು ಕೆಲಸ ಕೊಡಿಸುವಂಥ ಸಂಸ್ಥೆಯನ್ನು ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಪತ್ರಿಕಾ ಮಾಧ್ಯಮದ ಬಂಧುಗಳು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಬಂಧುಗಳು, ಎಲ್ಲೆಲ್ಲಿ ನಿಮ್ಮ ಭಾಗದಲ್ಲಿ ಇಂಥ ಯುವಕರು ಯುವತಿಯರು ನಿರುದ್ಯೋಗಿಗಳಿದ್ದಾರೆ, ಅಂಥವ್ರನ್ನ ಗುರುಕುಲಕ್ಕೆ ಸೇರಿಸಿ ಅವರ ಒಂದು ಭವಿಷ್ಯವನ್ನು ರೂಪಿಸುವುದಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಇದಕ್ಕೆ ಕೇವಲ ನಾವು ಚಾರ್ಜ್ ಮಾಡೋಗ್ತಾ ಇರುವಂಥದ್ದು 3 ತಿಂಗಳಿಗೆ 500 ರೂಪಾಯಿ ಮಾತ್ರ ನಾವು ಅವರಿಗೆ ಶುಲ್ಕವನ್ನು ತಗೋತೀವಿ. ಧನ್ಯವಾದಗಳು. ಸಂತೋಷ್ ಅಂತ, ನಾನು ಪಾರ್ಟ್ನರ್ಶಿಪ್ ಎಂಗೇಜ್ಮೆಂಟ್ ಟೀಮ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಸೀನಿಯರ್ ಅಸೋಸಿಯೇಟ್ ಆಗಿ. ಈಗಲೂ ಆ್ಯಕ್ಚುಲಿ ಹೆಣ್ಣುಮಕ್ಕಳಿಗೆ 5ನೇ ಕ್ಲಾಸ್ನಿಂದ ಹಿಡಿದು PUC ಫೇಲ್ ಈ ಒಳಗಡೆ ಬರುವಂಥ ಕ್ರೈಟೀರಿಯಾ ಕೆಟಗರಿಯಲ್ಲಿ ನಾವು ಬ್ಯೂಟಿಷಿಯನ್ ತರಬೇತಿಯನ್ನು ಕೊಡ್ತೀವಿ. ಇನ್ನು PUC ಪಾಸ್ ಆ್ಯಂಡ್ ಅಬೌವ್ ಡಿಗ್ರಿ ಪಾಸ್ ಆರ್ ಫೇಲ್ ಆದಂಥವ್ರಿಗೆ ನಾವು ಕಸ್ಟಮರ್ ಸರ್ವಿಸ್ BPO ಮತ್ತು ರಿಟೇಲ್ ಮ್ಯಾನೇಜ್ಮೆಂಟ್ ತರಬೇತಿಗಳಿರ್ತವೆ. ಇನ್ನು ಬಾಯ್ಸಿಗೆ ಬಂದು ಎಲೆಕ್ಟ್ರಿಷಿಯನ್ನು, ಪ್ಲಂಬಿಂಗು, ಜೊತೆಗೆ HMT ಹೌಸ್ ಮೇಂಟೆನೆನ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್ ಅಂತ ಕರಿತೀವಿ. ಇದು ಬಂದು 8ನೇ ಕ್ಲಾಸ್ ಮೇಲ್ಪಟ್ಟು PUC ಫೇಲ್ ಕೆಳಗಡೆ ಇರೋದ್ರಲ್ಲಿ ನಾವು ತಗೋತೀವಿ. ಇನ್ನು PUC ಪಾಸ್ ಮತ್ತು ಡಿಗ್ರಿ ಪಾಸ್ ಆರ್ ಫೇಲ್ ಆದಂತಹ ಬಾಯ್ಸ್ಗಳಿಗೆ ನಾವು BPO ಬಾ ರಿಟೇಲ್ ಮ್ಯಾನೇಜ್ಮೆಂಟ್ನಲ್ಲಿ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಇದು ಪ್ರತಿ ತಿಂಗಳು ಅಡ್ಮಿಷನ್ ಇರ್ತದೆ. ಮಿನಿಮಮ್ 8-10 ಬ್ಯಾಚಸ್ಗಳಿರ್ತವೆ. ನಮಗೆ 1 ತಿಂಗಳಿಗೆ 500 ಕ್ಯಾಂಡಿಡೇಟ್ಸ್ ಬೇಕಾಗ್ತವೆ. ಹುಬ್ಬಳ್ಳಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ 3 ವಿದ್ಯಾರ್ಥಿಗಳ ನಾಲಿಗೆ ಕತ್ತರಿಸಿ ತಂದು ಕೊಟ್ಟವರಿಗೆ 3 ಲಕ್ಷ ರೂಪಾಯಿ ಬಹುಮಾನವನ್ನ ಶ್ರೀರಾಮ ಸೇನೆಯಿಂದ ಕೊಡಲಾಗುವುದು ಎಂದು ಶ್ರೀರಾಮ ಸೇನೆಯ ಮುಖಂಡ ಜೇವರ್ಗಿಯ ಆಂದೋಲನ ಮಠದ ಸಿದ್ದಲಿಂಗ ಸ್ವಾಮೀಜಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಗದಗ್ನಲ್ಲಿ ಶ್ರೀರಾಮ ಸೇನೆ ಆಯೋಜಿಸಿದ್ದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನ ಜಿಂದಾಬಾದ್ ಎನ್ನುವುದಕ್ಕೆ ಇದು ಇಮ್ರಾನ್ ಖಾನ್ ದೇಶವಲ್ಲ, ಇದು ಮೋದಿ ಶಿವಾಜಿಯವರ ದೇಶ. ದೇಶದ್ರೋಹ ಅಪಾದನೆ ಹೊತ್ತವರಲ್ಲಿ 2 ಗಂಟೆಗಳಲ್ಲಿ ಬಿಡುಗಡೆ ಮಾಡಿದ್ದರೆ ಹಿಂದೆ ಇರುವ ಮಂತ್ರಿ ಯಾರು ಎಂಬುದನ್ನು ಬಹಿರಂಗಪಡಿಸಲಿ ಎಂದರು. ಮಹಾತ್ಮ ಗಾಂಧಿಯವರ ತತ್ವ ನಮಗೆ ಬೇಕಾಗಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರ, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಕಿತ್ತೂರಾಣಿ ಚೆನ್ನಮ್ಮನವರ ಆದರ್ಶಗಳನ್ನು ಪಾಲಿಸಬೇಕೆಂದು ಹೇಳಿಕೆ ನೀಡಿದ್ದಾರೆ. ಇದು ಪಾಕಿಸ್ತಾನ ಅಲ್ಲ, ಇಮ್ರಾನ್ ಖಾನ್ನ ಅಪ್ಪನ ಮೋದಿ ದೇಶ, ಶಿವಾಜಿ ದೇಶ. ಒಂದು ವೇಳೆ ಇನ್ನೊಮ್ಮೆ ಏನಾದರೂ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ನಿಮ್ಮ ನಾಲಿಗೆಗಳನ್ನ ಕತ್ತರಿಸಿ ಹಾಕ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಇವತ್ತು ಗದಗಿನ ಹುಲಿಗಳು ಕೊಡಬೇಕಾಗಿದೆ. ಯುವಕರೇ, ಈ ಛತ್ರಪತಿ ಶಿವಾಜಿ ಮಹಾರಾಜರ ಪುಣ್ಯ ಜಯಂತಿಯಂದು ನಾನು ನಿಮಗೆ ಕರೆ ಕೊಡ್ತಾ ಇದ್ದೀನಿ. ಭಾರತದ ಅನ್ನವನ್ನ ತಿಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಜೈಲಲ್ಲಿದಾರಲ್ಲ, ಯಾವ ನ್ಯಾಲಿಗೆಯಿಂದ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೂಗಿದಾರೋ ಆ ನ್ಯಾಲಿಗೆಯನ್ನ ಕತ್ತರಿಸಿ ತಂದರೆ ಶ್ರೀರಾಮ ಸೇನೆ ಅವರಿಗೆ 1 ನಾಲಿಗೆಗೆ 1 ಲಕ್ಷದಂತೆ 3 ಲಕ್ಷ ರೂಪಾಯಿಯನ್ನು ನಾವು ಬಹುಮಾನವಾಗಿ ಕೊಡ್ತೀವಿ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆ ನಡೆಸಿಲ್ಲ ಎಂದು ಬಿಜೆಪಿ ಹಿರಿಯ ಶಾಸಕ ಉಮೇಶ್ ಕತ್ತಿ ಸ್ಪಷ್ಟನೆ ನೀಡಿದ್ದಾರೆ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆಂಬ ಮಾಧ್ಯಮ ವರದಿಗಳಿಗೆ ಪ್ರತಿಕ್ರಿಯೆ ನೀಡಿರುವ ಉಮೇಶ್ ಕತ್ತಿ, ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿಲ್ಲ, ಅವರೊಂದಿಗೆ ಮಾತುಕತೆ ನಡೆಸಿಲ್ಲ ಎಂದು ಹೇಳಿದ್ದಾರೆ. ನನಗೆ ಸಚಿವ ಸ್ಥಾನ ನೀಡುವುದು ಬಿಡುವುದು ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಹೈಕಮಾಂಡ್ಗೆ ಬಿಟ್ಟ ವಿಚಾರವಾಗಿದೆ. ನಾನು ಯಾವುದೇ ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿಲ್ಲ. ನನ್ನ ವಿರುದ್ಧ ಕೇವಲ ಊಹಾಪೋಹದ ಸುದ್ದಿಗಳು ಸೃಷ್ಟಿಯಾಗುತ್ತಿವೆ ಎಂದು ಕತ್ತಿ ಹೇಳಿದ್ದಾರೆ. 135 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಕಾಂಗ್ರೆಸ್ ಇದೀಗ ಮೂಲೆ ಗುಂಪಾಗಿದೆ. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಚಲಾವಣೆಯಾದ ಮತಗಳ ಪೈಕಿ 4% ಮತಗಳನ್ನು ಪಡೆದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯ ಘಟಕದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆರೋಪಿಸಿದ್ದಾರೆ. ಕಲಬುರಗಿ ನಗರದ NV ಮಹಾವಿದ್ಯಾಲಯದ ಆವರಣದಲ್ಲಿ ಬುಧವಾರ ಹೊಸದಾಗಿ ನೇಮಕವಾದ ಬಿಜೆಪಿಯ ಗ್ರಾಮಾಂತರ ಹಾಗೂ ನಗರ ಜಿಲ್ಲಾ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿ, ರಾಹುಲ್ ಗಾಂಧಿ ಅಮೇಥಿಯಲ್ಲಿ ಸೋಲುವ ಭಯದಿಂದ ಕೇರಳಕ್ಕೆ ಓಡಿಬಂದು ಗೆಲ್ಲಬೇಕಾಯಿತು. ಎಲ್ಲೆಡೆ ವ್ಯಾಪಕ ಹಿನ್ನಡೆಯಾಗುತ್ತಿರುವುದರಿಂದ ಕಾಂಗ್ರೆಸ್ CAA ವಿಚಾರವನ್ನು ಮುಂದಿಟ್ಟುಕೊಂಡು ಜನರನ್ನು ಪ್ರತಿಭಟನೆಗೆ ಪ್ರಚೋದಿಸುತ್ತಿದೆ ಎಂದು ಟೀಕಿಸಿದರು. KPCC ಅಧ್ಯಕ್ಷ ಸ್ಥಾನಕ್ಕೆ ದಿನೇಶ್ ಗುಂಡೂರಾವ್ ರಾಜೀನಾಮೆ ನೀಡಿ 6 ತಿಂಗಳಾಗುತ್ತಾ ಬಂತು, ಈಗಲೂ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡುವ ತಾಕತ್ತು ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಎಂದು ಹೇಳಿದರು. ಶಾಸಕರಾದ ದತ್ತಾತ್ರೇಯ ಪಾಟೀಲ್, ರೇವೂರು ಬಸವರಾಜ್ ಮತ್ತಿಮೋಡ್, ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್, ಸುಭಾಷ್ ಗುತ್ತೇದಾರ್, ಡಾಕ್ಟರ್ ಅವಿನಾಶ್ ಜಾಧವ್, ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಾಬುರಾವ್ ಚಿಂಚನ್ಸೂರ್, ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್, ಮಾಜಿ ಸಚಿವರಾದ ದೊಡ್ಡಪ್ಪ ಗೌಡ ಪಾಟೀಲ್ ನರಿಬೋಳ್, ಅಮರನಾಥ್ ಪಾಟೀಲ್ ಇದ್ದರು. ಭಾರತ ಕಡೆಗೆ ನೋಡ್ತಾ ಇದೆ, ಭಾರತ ಅದ್ಭುತವಾಗಿ ಬದಲಾವಣೆಗಳಾಗ್ತಾ ಇದ್ದಾವೆ. 2014 ಇವತ್ತಿನವರೆಗೆ ಕಾಂಗ್ರೆಸ್ಗೆ ಬೀದಿಯಲ್ಲಿ ನಿಂತು ಬೆಂಕಿ ಹಾಕುವುದಕ್ಕೆ ಅವಕಾಶಗಳು ಸಿಕ್ಕಿರಲಿಲ್ಲ, ದೊಂಬಿ ಎಬ್ಬಿಸುವುದಕ್ಕೆ ಅವಕಾಶಗಳು ಸಿಕ್ಕಿರಲಿಲ್ಲ. ಕಾಂಗ್ರೆಸ್ನ ಇತಿಹಾಸವೇ ಅದು, ಅಧಿಕಾರ ಇದ್ದಾಗ ದಬ್ಬಾಳಿಕೆ ಮಾಡತಕ್ಕಂಥದ್ದು, ಅಧಿಕಾರ ಹೋದಾಗ ಗಲಭೆಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು.
ಬಂಧುಗಳೇ, ಈ ದೇಶದಲ್ಲಿ ನನಗೆ ಹೆಮ್ಮೆ ಆಗ್ತದೆ. ನಾನು ಮೂರನೇ ಬಾರಿಗೆ ಲೋಕಸಭಾ ಸದಸ್ಯನಾದೆ. ನನಗೆ ಬಹಳ ಹೆಮ್ಮೆ. ಯಾವುದು ಲೋಕಸಭಾ ಸದಸ್ಯನಾಗಿರುವುದು ಹೆಮ್ಮೆ ಅಲ್ಲ, ಲೋಕಸಭಾ ಸದಸ್ಯನಾಗಿ ಪ್ರತಿಜ್ಞೆ ಸ್ವೀಕಾರ ಮಾಡಿದ್ದು ಹೆಮ್ಮೆ ಅಲ್ಲ. ನನಗೆ ಹೆಮ್ಮೆ ಯಾವುದು, ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ ಹೋಗ್ತಾ ಹೋಗ್ತಾ ಆಡ್ತಾ ಆಡ್ತಾ ಇದ್ದಾಗ ಹೇಳ್ತಿದ್ದೆ, ಕಾಶ್ಮೀರ ನಮ್ಮದು, ಕಾಶ್ಮೀರ ನಮ್ಮದು, ಕಾಶ್ಮೀರ ನಮ್ಮದು. ಆ ತಾಯಿ ಭಾರತೀಯ ಮುಕುಟ, ಆ ಕಾಶ್ಮೀರದ 370ನೇ ವಿಧಿ ರದ್ದತಿಯನ್ನು ಮಾಡಿ ಕಾಶ್ಮೀರವನ್ನು ಭಾರತದಲ್ಲಿ ಸೇರಿಸತಕ್ಕಂಥ ಕಾರ್ಯ ಇದೆಯಲ್ಲ, ಆವತ್ತು ನಾವು ಮಾಡಿರುವ ಮತದಾನ ಇದೆಯಲ್ಲ, ಅದು ನಮ್ಮ ಹೆಮ್ಮೆಯ ದಿನ, ಹೆಮ್ಮೆಯ ದಿನ. ಹತ್ತಾರು ವರ್ಷಗಳಿಂದ ಈ ದೇಶದಲ್ಲಿ ಹೋರಾಟ ನಡೆದಿತ್ತು. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಸುಂದರವಾಗಿರ್ತಕ್ಕಂಥ ಮಂದಿರದ ನಿರ್ಮಾಣ ಆಗಬೇಕು. ರಾಮ್ಲಲ್ಲಾ ಅಯೋಧ್ಯೆಯಲ್ಲಿ ಮಂದಿರದ ಮುಖಾಂತರ ಶಿಲನ್ಯಾಸ ಗರ್ಭಾವಸ್ಥೆಯಲ್ಲಿ ಇರಬೇಕು, ಗರ್ಭಗೃಹದೊಳಗಡೆ ಇರಬೇಕು. 1.5 ಲಕ್ಷ ಜನ ಪ್ರಾಣ ಬಲಿದಾನ ಆಗಿದೆ, 100 ವರ್ಷಗಳ ಹೋರಾಟ ನಡೆದಿದೆ. ನಾವಾಗ ಹೇಳ್ತಿದ್ದೆವು, ರಾಮನ ಪಾದದ ಮೇಲಾನೆ ಮಂದಿರವಲ್ಲೇ ಕಟ್ಟುವೆವು, ರಾಮನ ಪಾದದ ಮೇಲಾನೆ, ರಾಮನ ಪಾದದ ಮೇಲಾನೆ ಅನ್ನುವಂತಹ ಘೋಷಣೆ ಮುಖಾಂತರ ಹೋರಾಟವನ್ನು ತೆಗೀತಿದ್ದೆವು. ಬಂಧುಗಳಿಗೆ ಇವತ್ತು ಹೆಮ್ಮೆ ಆಗ್ತಾ ಇದೆ. ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಇದ್ದಾಗ ನ್ಯಾಯಾಲಯ ತೀರ್ಪನ್ನು ಕೊಟ್ಟ ಮುಖಾಂತರ ಇವತ್ತು ರಾಮ ಮಂದಿರಕ್ಕೆ 67 ಎಕರೆ ಜಾಗವನ್ನು ಕೊಟ್ಟ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಇನ್ನು 2 ವರ್ಷದಲ್ಲಿ ಅಯೋಧ್ಯೆಯಲ್ಲಿ ಮಂದಿರದ ನಿರ್ಮಾಣ ಆಗುತ್ತೆ, ಅಯೋಧ್ಯೆಯಲ್ಲಿ ಮಂದಿರದ ನಿರ್ಮಾಣ ಆಗುತ್ತೆ. ಈ ದೇಶದಲ್ಲಿ ಕಾಶ್ಮೀರದಲ್ಲಿ ಲಾಲ್ ಚೌಕದಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸುವುದಕ್ಕೆ ವಿರೋಧ ಮಾಡಿರತಕ್ಕಂಥ ಮನಸ್ಸುಗಳಿದ್ದುವು. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸುವುದಕ್ಕೆ ವಿರೋಧ ಮಾಡಿರತಕ್ಕಂಥ ಮನಸ್ಸುಗಳಿದ್ದುವು. ಹಳ್ಳಿ ಹಳ್ಳಿಯಲ್ಲಿ ರಾಷ್ಟ್ರ ಧ್ವಜವನ್ನು ವಿರೋಧ ಮಾಡತಕ್ಕಂಥ ಮನಸ್ಸುಗಳಿದ್ದುವು. ಬಂಧುಗಳೇ, ಮೊದಲ ಬಾರಿಗೆ ಅವರ ಕೈಯಲ್ಲಿ ರಾಷ್ಟ್ರ ಧ್ವಜವನ್ನು ಕೊಟ್ಟು ರಾ ಭಾರತ್ ಮಾತಾಕಿ ಜೈ ಹೇಳಿಸಿದ್ದು ನರೇಂದ್ರ ಮೋದಿ. ನರೇಂದ್ರ ಮೋದಿ 47ರ ನಂತರ, ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಕಾಂಗ್ರೆಸ್ ಬದಲಾವಣೆ ಆಯಿತು. ಏನು ಬದಲಾವಣೆ ಆಯಿತು? ಯಾವ ಕಾಂಗ್ರೆಸ್ನ ಒಳಗಡೆ ಭಾರತ್ ಮಾತಾ ಕಿ ಜೈ ಇತ್ತ ಬಿಟ್ಟೋಯ್ತು. ಅಲ್ಲಿ ಪ್ರಾರಂಭ ಆಯಿತು, ನೆಹರು ಕಿ ಜೈ, ಗಾಂಧಿ ಕಿ ಜೈ, ಇಂದಿರಾ ಗಾಂಧಿ ಕಿ ಜೈ, ರಾಜೀವ್ ಗಾಂಧಿ ಕಿ ಜೈ, ರಾಹುಲ್ ಗಾಂಧಿ ಕಿ ಜೈ, ಸೋನಿಯಾ ಗಾಂಧಿ ಕಿ ಜೈ, ಪ್ರಿಯಾಂಕಾ ಗಾಂಧಿ ಕಿ ಜೈ. ಅದು ಬಿಟ್ಟರೆ ಬೇರೊಂದು ಜೈ ಇರಲಿಲ್ಲ. ಇವತ್ತು ಅವರ ಬಾಯಲ್ಲಿ ಭಾರತ್ ಮಾತಾ ಕಿ ಜೈ ಎಂದ ಕಾಂಗ್ರೆಸ್ ಕಚೇರಿಯಲ್ಲಿ ನರೇಂದ್ರ ಮೋದಿ ಹಾರಿಸಿದರು. ನರೇಂದ್ರ ಮೋದಿ ಹಾರಿಸಿದರು ಯಾಕೆ? ಪೌರತ್ವ ತಿದ್ದುಪಡಿ ಕಾನೂನು. ನನಗೂ ಭಗವಂತ ಖೂಬ ಜಾಧವ್ ಹೆಮ್ಮೆ ಆಗ್ತಾ ಇದೆ. ಬಂಧುಗಳೇ, ನೀವು ಈ ರಾಜ್ಯ ಈ ಜಿಲ್ಲೆಯಲ್ಲಿ ಖರ್ಗೆ ಅವರನ್ನು ಸೋಲಿಸಿದ್ರಿ, ಖರ್ಗೆ ಅವರನ್ನು ಮನೆಗೆ ಕಳಿಸಿದ್ರಿ, 1 ಓಟಿನ ಮುಖಾಂತರ ಜಾಧವನ್ನು ಕಳಿಸಿದ್ರಿ. ಆ 1 ಓಟ್ ಕಾಶ್ಮೀರವನ್ನು ಉಳಿಸಿತು, ಆ 1 ಓಟ್ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣಕ್ಕೆ ಕಾರಣೀಭೂತಾಯಿತು, ಆ 1 ಓಟ್ ಪೌರತ್ವ ತಿದ್ದುಪಡಿ ಅಡಿಯಲ್ಲಿ ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡತಕ್ಕಂಥ ಓಟಾಗಿ ಪರಿವರ್ತನೆ ಆಯಿತು. ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಈ ದೇಶದಲ್ಲಿ 1000 ವರ್ಷಗಳ ಕಾಲ ಭಾರತ ಗುಲಾಮಗಿರಿಯೊಳಗಡೆಯಿತ್ತು. 750 ವರ್ಷಗಳ ಕಾಲ ಮೊಘಲರು, 250 ವರ್ಷಗಳ ಕಾಲ ಬ್ರಿಟಿಷರು. ಈ 1000 ವರ್ಷಗಳ ಕಾಲದಲ್ಲಿ ಅದನ್ನು ಬಹಳಷ್ಟು ಜನ ಕತ್ತಲೆ ಯುಗ ಅಂತ ಹೇಳ್ತಾರೆ ಇತಿಹಾಸಕಾರರು. ಅದು ಕತ್ತಲೆ ಯುಗ ಆಗಿರಲಿಲ್ಲ, ಭಾರತದ ಹೋರಾಟದ ಯುಗ ಆಗಿತ್ತು. ಭಾರತದಲ್ಲಿ ಯಾರೂ ಷಂಡ್ರಿಲ್ಲ, ಎಲ್ಲರೂ ಹೋರಾಟಗಾರರಿದ್ದಾರೆ. ಹಾಗಾಗಿ ಕಾಲ ಕಾಲಕ್ಕೆ ಹೋರಾಟವನ್ನು ಮಾಡಿದ್ದಾರೆ. ಹಾಗಾಗಿ ವೀರ ಶಿವಾಜಿ ಹುಟ್ಟಿದರು, ಪ್ರತಾಪ ಸಿಂಹ ಹುಟ್ಟಿದರು. ಬ್ರಿಟಿಷರು ಬಂದ ಮೇಲೆ 2 ರೀತಿಯ ಹೋರಾಟಗಳು ಪ್ರಾರಂಭ ಆಯಿತು. 1 ಆಜಾದ್ ದಿಂಗ್ರಾ, ಸುಭಾಷ್ ಚಂದ್ರ ಬೋಸ್ ಸಾವರ್ಕರ್ ಅಂತ ಕ್ರಾಂತಿಕಾರರ ಹೋರಾಟ ಒಂದು ಕಡೆ, ಇನ್ನೊಂದು ಕಡೆ ಮಹಾತ್ಮ ಗಾಂಧಿಯವರ ಅಹಿಂಸಾತ್ಮಕವಾಗಿರ್ತಕ್ಕಂಥ ಹೋರಾಟ. ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ ದೇವಾ ತೇರೇ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್. ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಅಣ್ಣಾ ಹಜಾರೆ ಚಳವಳಿ ಮಾದರಿಯಲ್ಲಿ ಸಮಾಜವಾದಿ ಚಳವಳಿ ಆರಂಭವಾಗಿದ್ದು ಸಂವಿಧಾನ ರಚಿಸಿ ಆಂದೋಲನ ಯಶಸ್ವಿಯಾಗಲಿದೆ ಎಂದು ಮಧ್ಯಪ್ರದೇಶದ ಆಂದೋಲನದ ಮುಖಂಡ ಡಾಕ್ಟರ್ ಸುನಿಲ್ ವಿಶ್ವಾಸ ವ್ಯಕ್ತಪಡಿಸಿದರು.
ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ದೇವೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕಾರ್ಯಕ್ರಮಕ್ಕಾಗಿ ಕೇಂದ್ರ ಸರ್ಕಾರ 100 ಕೋಟಿ ತೆರಿಗೆ ಹಣ ಖರ್ಚು ಮಾಡುತ್ತಿದೆ. ಇದಕ್ಕೆ ಸಂಪೂರ್ಣ ವಿರೋಧವಿದೆ. ದೇಶಕ್ಕೆ ಟ್ರಂಪ್ ಬರುವುದು ಅವಶ್ಯಕತೆ ಇಲ್ಲ. ದೇಶದ ಜನರ ಹಿತ ಕಾಯಬೇಕಿತ್ತು ಎಂದರು. ಹೈನುಗಾರಿಕೆ ಉತ್ಪನ್ನ ಕೈಗಾರಿಕೆಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಿದೆ. ರೈತ ಸಂಘಟನೆಗಳು ಕೇಂದ್ರ ಸರ್ಕಾರದ ಈ ನಿಲುವನ್ನು ಸಂಪೂರ್ಣವಾಗಿ ವಿರೋಧಿಸಿದೆ. 15 ಕೋಟಿ ರೈತರು ಈ ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ದಾರೆ. ನೋಟ್ ಬಂದಿ ಜಿಎಸ್ಟಿಯಿಂದ ದೇಶದ ಆರ್ಥಿಕತೆ ದಿವಾಳಿಯಾಗಿದೆ ಎಂದು ಆರೋಪಿಸಿದ್ದಾರೆ. ಎಲ್ಲ ಸಮಾಜವಾದಿಗಳು ಹೋರಾಟಗಾರರು ಒಟ್ಟಿಗೆ ಸೇರಿಕೊಂಡು ಆಂದೋಲನ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆರಾಧನಾ ಭಾರ್ಗವ್, ಅಂಜನಾ, ಮಾಜಿ ಶಾಸಕ ಬಿಆರ್ ಪಾಟೀಲ್, ಮಲ್ಲೇಶ್ ಚೌಗುಲೆ ಸೇರಿದಂತೆ ಅನೇಕರು ಇದ್ದರು. ಸಮಾಜವಾದಿ ವಿಚಾರಧಾರಾ, ಸಮಾಜವಾದಿ ಆಂದೋಲನ, ಸ್ವತಂತ್ರ ಆಂದೋಲನ ಕೆ ಬಾರೇ ಮೇ ಬತಾನಾ ಔನ್ಕೊ ಸತ್ಯ ಕ್ಯೋಂಕಿ ಸರ್ಕಾರ ಅಬ್ ತಕ್ ಸರ್ಕಾರ ನೇ ವೋ ಡಾಯಲಾಗ್ ಸಬ್ಸೆ ಕರ್ತಿ ಹೈ ಲೇಕಿನ್ ಆಂದೋಲನಕಾರಿಯೋ ಸೇ ವೋ ಡಾಯಲಾಗ್ ಕರ್ನೆ ಕೋ ತಯಾರ್ ನಹೀ ಹೈ. ಪ್ರಧಾನಮಂತ್ರಿ ಕೆ ಪಾಸ್ ಮೇ ಅಮೇರಿಕಾ ಕೆ ರಾಷ್ಟ್ರಪತಿ ಮಿಸ್ಟರ್ ಟ್ರಂಪ್ ಕೆ ಸಾಥ್ ಡಾಯಲಾಗ್ ಕರ್ನೆ ಕಾ ವಕ್ತ್ ಹೈ ಲೇಕಿನ್ ಕರೋಡೋ ಆಂದೋಲನಕಾರಿಯೋ ಕೆ ಸಾಥ್ ಮೇ ಬಾತ್ ಕರ್ನೆ ಕಾ ವಕ್ತ್ ನಹೀ ಹೈ. ಅಭೀ ಜೊ ಅಮೇರಿಕಾ ಕೆ ಪ್ರೆಸಿಡೆಂಟ್ ಆ ರಹೇ ಹೈ ಉನ್ಕಿ ಸುರಕ್ಷಾ ಕೆ ಊಪರ್ 120 ಕರೋಡ್ ರೂಪಾಯಿ ಖರ್ಚ್ ಕಿಯೆ ಜಾ ರಹೇ ಹೈ. ಯೆ ಟ್ಯಾಕ್ಸ್ ಪೇಯರ್ಸ್ ಮನಿ ಕಾ ದುರುಪಯೋಗ ಹೈ. ಸಮಾಜವಾದಿ ಸಮಾಗಮ ಹಮ್ ಸಬ್ ಲೋಗ್ ಉಸ್ಕೋ ಅಪವ್ಯಯ ಮಾನತೆ ಹೈ, ಉಸ್ಕಾ ವಿರೋಧ ಕರ್ತೆ ಹೈ. ಅಖಬಾರೋ ನೇ ಛಾಪಾ ಹೈ ಕಿ ಜಿತ್ನಿ ವಹಾಂ ಪರ್ ಝುಗ್ಗಿ ಝೋಪಡಿಯಾಂ ಹೈ ಉನ್ ಸಬ್ಕೋ ವಹಾಂ ಸೇ ಹಟಾಯಾ ಗಯಾ ಹೈ. ಹಲ್ ಕರ್ನೆ ಕಿ ದಿಶಾ ಮೇ ಕದಮ್ ಉಠಾಯೆ. ಕಿಸಾನ್ ಸಂಗಠನ್ ಕೆ ಸಾಥ್ ಜುಡಾ ಹೋನೆ ಕೆ ನಾತೆ ಮೇ ಯೇ ಭಿ ಮಾಂಗ್ ಕರ್ನಾ ಚಾಹತಾ ಹೂಂ ಕಿ ಯಹಾಂ ಬಹುತ್ ಬಡೆ ಪೈಮಾನೆ ಪರ್ ಕಿಸಾನೋ ಕಿ ಫಸಲೋ ಕಾ ನುಕ್ಸಾನ್ ಹುವಾ ಹೈ. ಕರೋಡೋ ರೂಪಾಯಿ ಕಿ ಫಸಲೇ ಖರಾಬ್ ಹುಯಿ ಹೈ. ಸರ್ಕಾರ ನೇ 10,000 ರೂಪಾಯಿ ಜೊ ದೇನೆ ಕಿ ಬಾತ್ ಕಹಿ ಥಿ ವೋ ಭಿ ಸಭಿ ಕಿಸಾನೋ ಕೋ ಆಜ್ ತಕ್ ನಹಿ ಮಿಲಾ ಹೈ. ಔರ್ ಫಸಲ್ ಬೀಮಾ ಕೋ ಲೇಕರ್ ಕೆ ತಮಾಮ್ ಘೋಷಣಾಯೇ ಹಮಾರೇ ಪ್ರಧಾನ ಮಂತ್ರಿ ಕರ್ತೆ ರಹೇ ಲೇಕಿನ್ ವೋ ಫಸಲ್ ಬೀಮಾ ಭಿ ಕಿಸಾನೋ ಕೋ ನಹಿ ಮಿಲಾ ಹೈ. ವೋ ಅವಿಲಂಬ ಉಸ್ಕಾ ಭುಗ್ತಾನ್ ಕಿಯಾ ಜಾನಾ ಚಾಹಿಯೆ. ಔರ್ ತೀಸರಿ ಬಾತ್ ಯೇ ಕಿ ಜೊ ಶುಗರ್ ಫ್ಯಾಕ್ಟ್ರೀಸ್ ಹೈ, ಸೋವರನ್ ಶುಗರ್ ಫ್ಯಾಕ್ಟ್ರಿ ಯಾ ಭಾಗ್ಯಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ, ಉಸ್ಕೆ ಸ್ಯಾಕಡೋ ಕರೋಡ್ ರೂಪಾಯಿ ಕಿಸಾನೋ ಕಾ ದೇನದಾರಿ ಬಾಕಿ ಹೈ. ಔರ್ ಹಮ್ ಯೇ ಮಾಂಗ್ ಕರ್ತೆ ಹೈ ಕಿ ಉನ್ಕಾ ಗನ್ನಾ ಕಿಸಾನೋ ಕೋ ಉನ್ಕಿ ಬಕಾಯಾ ರಾಶಿ ದಿ ಜಾನಿ ಚಾಹಿಯೆ. ಸಾಥ್ ರಹೇಂಗಿ ಉನ್ಕಾ ಸ್ವಾಸ್ಥ್ಯ ಠೀಕ್ ಹೋನೆ ನಾ ಹೋನೆ ಕೆ ಕಾರಣ ವೋ ಗೋವಾ ಕಲ್ ನಹೀಂ ಆ ಪಾಯೆಂಗೆ, ಇಸಿಲಿಯೇ ವೋ ಆಪ್ಕೆ ಬೀಚ್ ಮೇ ನಹೀಂ ಹೈ, ಇಸ್ಕೆ ಲಿಯೇ ಹಮ್ ಆಪ್ಸೆ ಮಾಫಿ ಮಾಂಗ್ತೆ ಹೈ. ಲೇಕಿನ್ ಕಿಸಿ ಕಹೀಂ ಕಹೀಂ ಕರ್ನಾಟಕ ಮೇ ಇಧರ್ ಭೀ ಆಯೆಂಗಿ ಔರ್ ಯಹಾಂ ಕೆ ಲೋಗೋ ಸೇ ಬಾತ್ ಭೀ ಕರೇಂಗೆ. ಇಸೆ ಮೇ ಅಪ್ನಿ ಬಾತ್ ಸಬ್ಕಾ ಪರಿಚಯ ಹೋ ಗಯಾ ಹೈ, ಮೈನೆ ಅಪ್ನೆ ಉದ್ದೇಶ ಬಾರೇ ಬತಾ ದಿಯಾ ಹೈ. ಮೈ ಅಬ್ ಡಾಕ್ಟರ್ ಸುನೀಲ್ ಹಾಂ ಜಿನ್ಕಾ ಪರಿಚಯ ಯಾದ ನಹೀಂ ಕರಾಯಾ ಹೈ. ಡಾಕ್ಟರ್ ಸುನೀಲ್ ಹಾಂ ದೋ ಬಾರೇ ಮಿಲೇ ರಹೇ ಹೈ ಔರ್ ಇಸ್ ದೇಶ್ ಮೇ. ಇದಾಗಿದ್ದು ವಿತ್ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.